ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಜರ್ನಿ ಬಿಜಾಪುರ್ ಕಡೆಗೆ. ಸೊ ಅರ್ಲಿ ಮಾರ್ನಿಂಗ್ ನಾವು ಬಿಜಾಪುರ್ ರೀಚ್ ಆದ್ವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 10 o'clock ಅಷ್ಟೊತ್ತಿಗೆ ಗೋಲ್ ಗುಂಬಾಜ್ಗೆ ಎಂಟ್ರಿ ಆದ್ವಿ. ಎಂಟರ್ ಆದ ತಕ್ಷಣ ಪಕ್ಕದಲ್ಲೇ ನಿಮಗೆ ಟಿಕೆಟ್ ಕೌಂಟರ್ ಮತ್ತು ಲಗೇಜ್ ಕೌಂಟರ್ ಇರುತ್ತೆ. ನಿಮಗೆ ಲಗೇಜ್ನ ಒಳಗಡೆ ಕ್ಯಾರಿ ಮಾಡೋದಕ್ಕೆ ಬಿಡಲ್ಲ, ಸೊ ಹಾಗಾಗಿ ನೀವು ಇಲ್ಲೇ ಸಬ್ಮಿಟ್ ಮಾಡಬೇಕಾಗತ್ತೆ. ಟಿಕೆಟ್ ಪ್ರೈಸ್ ಬಂದು 30 rupees ಆಗುತ್ತೆ, ಇನ್ಕ್ಲೂಡಿಂಗ್ ಮ್ಯೂಸಿಯಂ. ನಿಮಗೆ ಮ್ಯೂಸಿಯಂ ಆಪ್ಷನಲ್ಲೂ ಬೇಡ ಅಂತ ಅಂದರೆ 25 rupees ಆಗುತ್ತೆ. ಎಂಟ್ರಿ ಆದ ತಕ್ಷಣ ಫಸ್ಟು ಸಿಗೋದೇ ಮ್ಯೂಸಿಯಂ. ಮ್ಯೂಸಿಯಂ ಬಿಹೈಂಡೇ ನಿಮಗೆ ಗೋಲ್ ಗುಂಬಾಜ್ ಸಿಗುತ್ತೆ. ಫಸ್ಟ್ ಯಾವುದಾದ್ರೂ ನೀವು ನೋಡ್ಬೋದು. ಗೋಲ್ ಗುಂಬಾಜ್ ಬಗ್ಗೆ ಶಾರ್ಟಾಗಿ ಹೇಳಬೇಕು ಅಂತ ಅಂದರೆ, ಈ ಗೋಲ್ ಗುಂಬಾಜ್ ಅನ್ನೋದು ಒಂದು ಹಿಂದಿ ವರ್ಡ್. ಗೋಲ್ ಅಂದರೆ ರೌಂಡ್, ಗುಂಬಾಜ್ ಅಂದರೆ ಡೋಮ್. ಸೊ ಹಾಗಾಗಿ ಎರಡು ಸೇರಿ ಗೋಲ್ ಗುಂಬಾಜ್ ಅಂತ ಕರೀತಾರೆ. ಗೋಲ್ ಗುಂಬಾಜ್ ಒಳಗಡೆ ಎಂಟ್ರಿ ಆದ ತಕ್ಷಣ ನಿಮಗೆ ಮೊಹಮ್ಮದ್ ಆದಿಲ್ ಶಾನ ಟೋಮ್ ಸಿಗುತ್ತೆ. ಟೋಟಲ್ ನಾವು 7th floor ಹತ್ಕೊಂಡು ಮೇಲೆ ಬಂದರೆ ಒಂದು ಟಾಪ್ ವ್ಯೂ ಕಾಣಿಸುತ್ತೆ. ಸೊ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಬಿಜಾಪುರನೇ ನೋಡ್ಬೋದು. ಸೊ ಫೈನಲಿ ನಾವು ಗೋಲ್ ಗುಂಬಾಜ್ನ ಮೇನ್ ಅಟ್ರಾಕ್ಷನ್ ಆಗಿರೋ ವಿಸ್ಪರಿಂಗ್ ಗ್ಯಾಲರಿಗೆ ಎಂಟ್ರಿ ಆಗ್ತಾ ಇದೆ.
ಗೋಲ್ ಗುಂಬಾಜ್ ಅನ್ನ 17th century ಮೊಹಮ್ಮದ್ ಆದಿಲ್ ಶಾನವರು ಕಟ್ಟಿದ್ದಾರೆ. ವಿಸ್ಪರಿಂಗ್ ಗ್ಯಾಲರಿ ಹೇಗಪ್ಪ ವರ್ಕ್ ಆಗುತ್ತೆ ಅಂತಂದರೆ, ಇಲ್ಲಿರೋ ಚೇರ್ಗಳಲ್ಲಿ ಒಂದು ಚೇರಲ್ಲಿ ಕೂತ್ಕೊಂಡು ನಮ್ಮ ಡೆಡ್ ಆಪೋಸಿಟ್ನಲ್ಲಿರೋ ಚೇರಲ್ಲಿ ಮತ್ತೊಬ್ಬರು ಕೂತ್ಕೊಂಡು ನಿಧಾನಕ್ಕೆ ಮಾತಾಡಿದ್ರು ನಮಗೆ ಜೋರಾಗಿ ಸೌಂಡ್ ಕೇಳಿಸುತ್ತೆ. ಸೆಕೆಂಡ್ ಲಾರ್ಜೆಸ್ಟ್ ಸೈಜ್ ಡೋಮ್, ಕನ್ನಡದಲ್ಲಿ ಗುಮ್ಮಟ ಅಂತಲೂ ಕರೀತಾರೆ. ಈ ಡೋಮ್ 17th century ಕಟ್ಟಿದ್ದಾದ್ರೂ ಎಲ್ಲೂ ಕ್ರ್ಯಾಕ್ ಆಗದೆ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ನಾವು ಟಾಪ್ ವ್ಯೂವಿಂದ ಕೆಳಗಡೆ ನೋಡಿದ್ರೆ ಅಲ್ಲಿರೋ ಜನಗಳು ಕೂಡ ತುಂಬಾ ಸಣ್ಣದಾಗಿ ಕಾಣಿಸ್ತಾರೆ, ಯಾರು ಅಂತಲೇ ಗೊತ್ತಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.